ಅದು ನಾನು ಮೊನ್ನೆ ತಾನು ಬಂದಿದ್ದೀನಿ ಡೀಟೇಲ್ಸ್ ತಗೊಂಡು ಹಂಗೇನು ಅಂತ ಇನ್ನೂ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದಿಲ್ಲ ಈ ಮುಗಿದ ಪಾಕೇನೆಲ್ಲ ಆಗಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇಲ್ಲ ಸರ್ ಪಕ್ಷಕ್ಕೆ ಆಲ್ರೆಡಿ ಇನ್ನೇನು 8 ದಿವಸ ಇದೆ ಅಷ್ಟೇ ಎಲೆಕ್ಷನ್ ಹೌದು 7 ದಿವಸ ಇದೆ ಹೌದು ಅದಕ್ಕೆ ಪಕ್ಷ JDS ಪಕ್ಷದಿಂದ MR ಮುರಳಿ ಅವರು ಇದ್ದಾರೆ ಅಲ್ಲಪ್ಪ ನಿಮ್ಮ ಆತ್ಮೀಯರಾದ ಜಗನ್ಮೋಹನ್ ಅಲ್ಲಲ್ಲ ಮುರಳಿ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡಕ್ಕೆ ಆ ಪುಣ್ಯ ಯಾವತ್ತು ಇರ್ತಾನೆ ಯಾವತ್ತು ಹೋಗ್ತಾ ನಮಗೆ ಗೊತ್ತಿಲ್ಲ ಪಕ್ಷ ಸೇರಿಸ್ಕೊಂಡಿದ್ದೀರಲ್ಲ ಸರ್ ಅಲ್ಲ ಏ 1 ನಿಮಿಷ ಇವಾಗ ಅದೇ ಹೇಳಿದ್ದು ನಾನು ಯಾಕಂದ್ರೆ ಅದು ಮುರಳಿ ಕೇಳಬೇಕು ಯಾವತ್ತು ಬರ್ತಾನೆ ಯಾವತ್ತು ಹೋಗ್ತಾ ನನಗೆ ಗೊತ್ತಿಲ್ಲ ಕಾನ್ಸ್ಟೆಂಟ್ ಆಗಿ ಇದ್ದಾಗ ನಾನು ಮಾತಾಡ್ತೇನೆ ಬಗ್ಗೆ ಪ್ರತಿಕ್ರಿಯೆ ಕೊಡ್ತೀನಿ ಬಿಫಾರ್ ಕೊಟ್ಟಿದ್ದಾರೆ ಹೌದು ನಾನು ಅದೇ ಹೇಳ್ತಾ ಇದ್ದೀನಿ ನಾನು ಇವಾಗ ಬಿಫಾರ್ ಕೊಟ್ಟಿದ್ದಾರೆ ಅದಕ್ಕೆ ಎಣ್ಣೆ ಮಾತಿಲ್ಲ ಅದು ಪಾರ್ಟಿ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಅದು ನಾನು ವೈಯಕ್ತಿಕವಾಗಿ ನೀವು ಕೇಳ್ತಾ ಇದ್ದೀನಿ ಮುಂದೆ ಬಂದ ಕೇಳಿ ಮುಂದೆ ಇವತ್ತು ಇರ್ತಾ ನಾಳೆ ಹೋಗ್ತಾ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಪರ್ಮನೆಂಟ್ ಆಗಿ ಇದ್ರೆ ಬೇಕಾದ್ರೆ ನೀವು ಆಮೇಲೆ ಬೇಕಾದ್ರೆ ಬಂದು ನಾನು ಮಾತಾಡ್ತೇನೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಈ ಸೇರ್ಪಡೆ ಎಲ್ಲ ಸೇರ್ಪಡೆ ಅವರಿಗೆ ಬಿಫಾರ್ಮ್ ಕೊಟ್ಟಿದ್ದೀನಿ ಅಲ್ಲ ನಾನು ಒಂದೇ ಹೇಳಿದ್ದೀನಿ ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಹೆಂಗೆ ಅಂದ್ರೆ ತುಂಬಾ ದುರ್ವಾಡ ಪಾರ್ಟಿ ಇದೆ ಇಲ್ಲಿ ಬಂದ್ರೆ ಶಿಸ್ತು ಬದ್ಧ ಕೆಲಸ ಮಾಡಬೇಕು ಹೋಗ್ತಾ ಇರ್ಬೇಕು ಅಂತ ಯಾಕಂದ್ರೆ ಆ ಹಬ್ಬಕ್ಕೆ ನಾವೆಲ್ಲ ಒಂದ್ಸಲ ನಾವು ಸಹಾಯ ಮಾಡಿದ್ದೀವಿ ಮಾಡಿದಿಲ್ಲ ಅದ್ರ ಬಗ್ಗೆ ಸಂಪುಟ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಅದ್ರ ಬಗ್ಗೆ ನಾನು ಪ್ರತಿಜ್ಞೆ ಕೊಡ್ಬೇಕಾದ್ರೆ ಆ ಸದ್ಯಕ್ಕೆ ಎಷ್ಟು ದಿವಸ ಅಂತ ನನಗೆ ಗೊತ್ತಿಲ್ಲ ಅದು ಇದ್ದಾಗ ಆಮೇಲೆ ಬೇಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಕುಲಂಕುಶಿ ಯಾಕಂದ್ರೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿದೆ ತಾವು ಅದೇ ವಾರ್ಡ್ ನಂಬರ್ 2ರಲ್ಲಿ ನಿಮ್ಮ ಬೆಂಬಲ ಯಾರು ಸೂಚಿಸ್ತೀರ ಅಲ್ಲ ವಕೀಲರ ಸಂಘದ ಅಧ್ಯಕ್ಷರಾಗಿರೋದು ಅದೇನಾಗುತ್ತೆ ಅಂದ್ರೆ ಕಮ್ಯುನಿಟಿಗೆ ಸಹಾಯ ಮಾಡ್ಬೇಕಂತ ವಕೀಲರ ಸಂಘನ ಇಲ್ಲ ಅದು ರಾಜಕೀಯ ಬೆಸದ ಆ ಮಾತು ಬಂದಾಗ ನಾವು ಇಲ್ಲಿ ಮುಲ್ಬಾರು ತಾಲೂಕಲ್ಲಿ ಮುಸ್ಲಿಂ ಮೈನಾರಿಟಿ ಕಮಿಟಿ ಬಿಟ್ಟರೆ ಬಲ್ಜಿ ಕಮಿಟಿ ಜಾಸ್ತಿ ಇದೆ ಆ ಉದ್ದೇಶದಲ್ಲಿ ಮುಂದೆ ಅವರನ್ನು ನಾನೇ ಅಧ್ಯಕ್ಷ ಆಗಿದ್ದಾಗ ನಮ್ಮ ಪಾರ್ಟಿ ಸದಸ್ಯ ಸೇರಿಸ್ಕೊಂಡು ಅಧ್ಯಕ್ಷ ಮಾಡಿದ್ದೆ ನಾನೇ ಮಾಡಿದ್ದೆ ಅಧ್ಯಕ್ಷ ನಮ್ಮ ಪಾರ್ಟಿ ಸಹಾಯದಿಂದ ಅದು ಉಳಿಸ್ಕೊಳ್ಳಿಲ್ಲ ಹೋಗಿದ್ದೇನೆ ಅದು ಬಿಟ್ಟರೆ ನನಗೆ ಬೇರೆ ಯಾವುದಕ್ಕೆ ಗೊತ್ತಿಲ್ಲ ಯಾಕಂದ್ರೆ ನಾನು ಜಾತಿ ಯಾವತ್ತೂ ಮಾತಾಡಿಲ್ಲ ಇವಾಗ ಆವತ್ತು ಅಷ್ಟೇ ಒಬ್ಬ ಬಲ್ಜಿಗದನ್ನ ನಾವು ಇನಾಮಸ್ ಮಾಡಿದ್ದೀವಿ ನಮ್ಮ ಪಾರ್ಟಿ ತಂದೆಯಿಂದ ನಮ್ಮ ಲೀಡರ್ಸ್ ಎಲ್ಲ ಒಪ್ಪಿಗೆ ತಗೊಂಡು ಆಮೇಲೆ ಒಬ್ಬ ಮುಸ್ಲಿಂ ಸಮುದಾಯ ಅವರಿಗೆ ಡಾಕ್ಟರ್ ಖಾನ್ ಹೋಗು ನಾವು ಇನಾಮಸ್ ಮಾಡಿದ್ದೀವಿ ಆಮೇಲೆ ವಕೀಲ ಕಮಿಟಿನಲ್ಲಿ ನಮ್ಮ ಮೋಹನ್ ಅವರನ್ನು ನಾವು ಮಾಡಿದ್ದೀವಿ ಯಾಕಪ್ಪ ಅಂದ್ರೆ ಒಂದೊಂದು ಯಾಕಂದ್ರೆ ಇವಾಗ ಹೈಯೆಸ್ಟ್ ಇರೋದು ಮುಸ್ಲಿಂ ಬಾಂಧವರು ಮುಳಬಾಗ ತಾಲೂಕಲ್ಲಿ ಸೆಕೆಂಡ್ ಇರೋದು ನಮ್ಮ ಕಲ್ಪಲ್ಲಿ ಪ್ರಕಾಶು ಆಮೇಲೆ ಎಮ್ ಎಲ್ ವೆಂಕಟೇಶ್ ಎಲ್ಲ ಬಂದು ನಮ್ಮ ಸಮುದಾಯಕ್ಕೆ ನೀವು ಏನಾದರೂ ಮಾಡಲೇಬೇಕು ಅಂತ ಹೇಳಿದಾಗ ನಾನೇ ನಿಮ್ಮ ಮಾಧ್ಯಮ ಮುಖಾಂತರ 5 ದಿನ ಮೀಟಿಂಗ್ ಮಾಡಿ ಈ ಸಲ ನಿಮಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಾನು ಮಾಡಿದ್ದೀನಿ ಅದು ಹೋಗ್ತೀನಿ ನಾನು ಇಲ್ಲಿ ಜಾತಿಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಎಲ್ಲ ಕಮ್ಯುನಿಟಿಗೂ ಒಂದು ಇನಾಮಸ್ ಮಾಡಿರುವಂತ ಗಣಿತ ನಮ್ಮ JDS ಪಾರ್ಟಿಗೆ ನಾನು ಹೇಳ್ತಾ ಇರೋದು ಇಲ್ಲಿ ನೀವು ಹೇಳ್ತಾ ಮುಗಿಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಪಕ್ಷ ಇದೆ ಪಕ್ಷ ತೀರ್ಮಾನ ತಗೊಂಡಿದ್ದಾರೆ ಅವ್ರು ಕರೆಕ್ಟ್ ನಡ್ಕೊಂಡು ಹೋದ್ರೆ ಆಮೇಲೆ ಬಗ್ಗೆ ನಾನು ವೆಲ್ಕಮ್ ಮಾಡ್ತೀನಿ ಹಾರ್ಟ್ಫುಲ್ಲಿ ಅಲ್ಲ ನಾನೇ ಅಧ್ಯಕ್ಷ ಮಾಡಿದಂಥವ್ರು ಇವಾಗ ಇನ್ನ ವೋಟರ್ ಲಿಸ್ಟ್ ಬಂದಿಲ್ಲ ಅನ್ಸುತ್ತೆ ನನಗೆ ಗೊತ್ತಿಲ್ಲ ನಾನು ಎಲ್ಲೂ ಹೋಗಿದ್ದೆ ನಿನ್ನೆ ಬಂದಿದ್ದೆ ಇನ್ನ ನಮ್ಮ ಯಾರು ನಮ್ಮ ಲೀಡರ್ಸ್ ಸಿಕ್ಕಿಲ್ಲ ನನಗೆ ಇದು ಕನ್ನಡ ಸಾಹಿತ್ಯ ಪರಿಷತ್ ಇದು ರಾಜ್ಯೋತ್ಸವ ಪರಿಷತ್ ಬಂದಿದ್ದೆ ನಾನು ಇವತ್ತು ಸಾಯಂಕಾಲ ಬೇಕಾ ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಯಾಕಂದ್ರೆ ಏನಾಗಿದೆ ನನಗೆ ಬಗ್ಗೆ ಇನ್ನ ಬೆಳವಣಿಗೆ ನಂಗೆ ಗೊತ್ತೆ ಇತ್ತೀಚೆಗೆ ನಾನು 4 ದಿನ ಆಚೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ ಇತ್ತೀಚೆಗೆ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಬಂದ ತಕ್ಷಣ ನಾನೇ ನಿಮ್ಗೆ ಫೋನ್ ಮಾಡಿ ಕರೆಸ್ಕೊಂಡು ಅದ್ರ ಬಗ್ಗೆ ಅಲ್ಲ ಸರ್ ಈಗ ನಾಮಿನೇಷನ್ ವಾಪಸ್ ಎಲ್ಲ ಆಗೋಗಿದೆ 10 ಜನ ಕಣದಲ್ಲಿ ಇದ್ದಾರೆ ಅವರಲ್ಲಿ ಯಾರಿಗೆ ಬೆಂಬಲ ಹೌದು ರೀ ಅದೇ ಹೇಳ್ತಾ ನಾನು ಇವಾಗ ನನ್ನ ಪಾರ್ಟಿ ನಮ್ಮ ಕೇಳ್ಬೇಕಲ್ಲ ನಮ್ಮ ನಾಯಕನಲ್ಲಿ ಏನೇ ಮಾಡಿದಾರಪ್ಪ ಅಂತ ಬೆಂಬಲ ನಮ್ಮ ಯುಕ್ತ ಅವಾಗ ಹೇಳ್ಬಿಟ್ಟೆ ನಾನು ಸಿ ಪರ್ಸನಲ್ ಒಪಿನಿಯನ್ ಬೇರೆ ಒಬ್ಬ ಜನತಾದಳ ಅಧ್ಯಕ್ಷರಾಗಿ ಒಬ್ಬ ಮಿನಿಸ್ಟರು ತಮ್ಮನಾಗಿ ಒಬ್ಬ ಇದಾಗಿ ನಾನು ಹೇಳ್ಬೇಕಾಗುತ್ತೆ ಅಂದ್ರೆ ನಾನು ಇವಾಗ ಇಮಿಡಿಯೇಟ್ ತಗೊಳಕ್ಕಾಗಲ್ಲ ನಮ್ಮ ಹುಡುಗ ಏನೇ ಮಾಡಿದೆ ಗೊತ್ತಿಲ್ಲ ಅಧ್ಯಕ್ಷ ಇದ್ದಾರೆ ಅದಕ್ಕೆ ಕಾರ್ಯದರ್ಶಿ ಇದ್ದಾರೆ ಇನ್ನು ಯಾರು ಏನೇ ಮಾಡಿದೆ ಏನೇ ಪ್ಲಾನ್ ಆಗಿದೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನನಗಿನ್ನ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದಾಗ ಎಲ್ಲ ಕಂಪ್ಲೀಟ್ ಡಿಸ್ಕಸ್ ಮಾಡಿ ನೀವು ಪರ್ಸನಲ್ ಆಗಿ ಕೇಳಿದಾಗ ಆ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡಿದ್ರೆ ಬಿಟ್ರೆ ಈಗ ಯಾವಾಗ ಕೊಡ್ತೇನೆ ಸರ್ ಆ ಮಾಹಿತಿ ಏನು ಅದೇ ಇವಾಗ ಇವತ್ತು ಮಾಡ್ತೀರಾ ಅಲ್ಲಪ್ಪ ನಿನ್ನೆ ರಾತ್ರಿ ಬಂದೆ ಸಾಯಂಕಾಲ ಬಂದೆ ಅದು ಮಧ್ಯಾಹ್ನ ಇನ್ನೂ ಬೇಗ ಬರಬೇಕಾಗಿತ್ತು ನಮ್ಮ ಮದಕಪಲ್ಲಿಯಲ್ಲಿ ಒಂದು ಬ್ಯಾಡ್ ನ್ಯೂಸ್ ಆಯಿತು ಅದು ಮುಗಿಸ್ಕೊಂಡು ನಾನು ಮನೆಗೆ ಹೋದೆ ಬೆಳಿಗ್ಗೆ ಈ ಕಾರ್ಯಕ್ರಮ ಶಾಸಕ ನಮ್ಮ ಇವ್ರಿಗೆ ಫೋನ್ ಮಾಡಿದ್ದು ಇಲ್ಲಿ ಬಂದಿದ್ದೀನಿ ನಾಳೆ ಇವತ್ತು ಎಲ್ಲರೂ ವಿಚಾರಿಸ್ಬಿಟ್ಟು ಏನು ಮಾಡ್ಕೊಂಡಿದ್ದೀರಾ
ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಇನ್ನೇ ಏನು ಗೊತ್ತಿಲ್ಲ, ಏನು ಪ್ಲಾನಿಂಗ್ ಯಾವ ತರ ಆಗಿದೆ, ಏನು ಹೋಗ್ಬೇಕು ಅವಾಗ ಹೇಳ್ಬಿಟ್ಟಿದ್ದ ಅವಾಗ ಹೇಳ್ಬಿಟ್ಟಿದ್ದ ಅದಕ್ಕೆ ಅಧ್ಯಕ್ಷ ಮಾಡಿದ್ದು. ಅದಕ್ಕೆ ಆ ಕ್ರೆಡಿಟ್ ಯಾವ ತಗೋಬೇಕು, ನಮ್ಮ ಕಲ್ಬೇರಿ ಪ್ರಕಾಶ್ ಗೌಡ ಎಮ್ ಎಲ್ ವೆಂಕಟೇಶ್ಗೆ ಬಲ್ಜ ಎಲ್ಲ ಲೀಡರ್ಸ್ ಎಲ್ಲ ಬಂದಿದ್ರು ನನ್ನನ್ನ ಭೇಟಿ ಮಾಡಕ್ಕೆ. ನಾನು ಆಶ್ವಾಸನೆ ಕೊಟ್ಟೆ, ನನಗೆಲ್ಲ ಆತ್ಮೀಯರೆ ಉಳಿಸ್ಕೊಂಡು ಹೋಗೋದು ಅವ್ರು ಬಿಟ್ಟಿದ್ರು. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.